ಸಚಿವರು ಭೇಟಿ ಕೊಟ್ಟ ಸಮಯದಲ್ಲಿ ಅಲ್ಪಸಂಖ್ಯಾತರ ಹಾಸ್ಟೆಲ್ನಲ್ಲಿ ಕೆಲವು ನ್ಯೂನತೆಗಳನ್ನು ನೋಡಿದ್ದೀವಿ. ಇದಕ್ಕೂ ಮುಂಚೆ ನಾನು ಇಡೀ ಜಿಲ್ಲೆಯ ಎಲ್ಲ ಹಾಸ್ಟೆಲ್ ವಾರ್ಡ್ಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನಾದರೂ ಅವಶ್ಯಕತೆ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ. ಯಾರು ಕೂಡ ಯಾವುದೇ ಮಾಹಿತಿ ಕೊಟ್ಟಿರಲಿಲ್ಲ. ಆದರೆ ಇವತ್ತು ಅಲ್ಪಸಂಖ್ಯಾತರ ವಿಸಿಟ್ ಮಾಡಿದಾಗ ಅಲ್ಲಿ ಬಿಡಲಿಲ್ಲ. ಆರ್ಥಿಕ ಮೇಂಟೆನೆನ್ಸ್ ಪೂರ್ ಇದೆ ಅಂತ ಹೇಳಿ ಅವರು ಸುಳ್ಳು ಹೇಳಿದ್ದಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ವಾರ್ಡನ್ ಅನ್ನ ವಾರ್ಡನ್ ಸಸ್ಪೆಂಡ್ ಮಾಡಿದ್ದೀವಿ. ತಾಲೂಕು ಮಟ್ಟದ ಅಧಿಕಾರಿಗೆ ರೋಡ್ ಮೇಲೆ ನೋಟಿಸ್ ಕೊಟ್ಟಿದ್ದೀವಿ. ಆ ತನಿಖೆ ಮಾಡಿ ನಾವು ಇವತ್ತಿಂದ ಸಸ್ಪೆಂಡ್ ಆರ್ಡರ್ ಸರ್, ಸಸ್ಪೆನ್ಷನ್ ಸಂಜೆ ಒಳಗೆ ಆರ್ಡರ್ ಬರುತ್ತೆ. ಸಂಜೆ ಒಳಗೆ ಸರ್ ಸಸ್ಪೆಂಡೆಡ್ ಅಲ್ಲ, ಆನ್ ದಿ ಸ್ಪಾಟ್ ಸಸ್ಪೆಂಡೆಡ್. ಓಕೆ, ಪೇಪರ್ ವರ್ಕ್ ಇದೆ ಅದು ಮಾಡಿದ್ದೀವಿ. ಎಸ್ ಸರ್, ವಿಸಿಟ್ ಮಾಡಿರೋ ನಾನಲ್ಲ ಸರ್, ಈ ಹಿಂದೆ ಮಾಡಿರ್ಬೋದು ಸರ್, ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ ಸರ್. ಇಲಾಖೆದಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಪ್ಪಾ, ನೀವು ಒಂದ್ ತಿಂಗಳು ಆಗಿದೆ, ಏನೋ ಒಂದಿನ ಇವತ್ತಾಗಿದೆ. ಅವ್ರು ನೋಡಿ, ನಿನ್ನೆ ಬಂದು ಒಂದು ಮೂರ್ ತಿಂಗಳು ಬಂದಿರ್ತೀನಿ. ಸರಿ, ನಾನು ಅಟ್ಲೀಸ್ಟ್ ನಿಮ್ಮ ಇಲಾಖೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಕೆಲಸ ಮಾಡಬೇಕಾದ್ರೆ ತಿಳ್ಕೊಂಡಾದ್ರೂ ಬೇಕಂತ ನೀವು ತಿಳ್ಕೊಡಿ. ಅದು ನಿಮ್ಮಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಆ ದುಡ್ಡು ಇದೆಯಾ ಕೇಳಿ ಪ್ರಚಾರಕ್ಕೆ. ಇಲ್ಲ, ನನಗೆ ಹೇಳಿದ್ರೆ ನಾನು ಸಂತೋಷವಾಗಿ ಹೇಳ್ಬಿಟ್ಟು ಸರ್, ಮಾಡುವ ಸರ್, ಪಬ್ಲಿಸಿಟಿ ಮಾಡಬೇಕು. ದುಡ್ಡು ಇಟ್ಕೊಂಡು ನೀವು ಪೂಜೆ ಮಾಡೋದ, ಮಂಗಳತಿ ಮಾಡೋದ, ದುಡ್ಡು ಇಟ್ಕೊಂಡು 25,000 ಕೋಟಿ ಇದೆ ಅದರಲ್ಲಿ. ಭಾನುವಾರ ಸಂತೋಷ ಇಲ್ಲಿ ಹೊರಡೋ.